subscribe now and press the bell icon. Never miss an update. Hi, hello friends. Manipal Kitchen Rahakarige Swagata. Ippu naanu nimge godi rave sigutala bansi rave adrittu idli hege madodu anta heltini. Andre godi rave na base bitu nodi ivu 1 cup rave na 1 muslin cloth 1 kerchief tellagirodakke haakkoli adrad edges ella andre close maadkoli matte ondu adakkondu chennagi tight aagi ondu knot haaki knot ಟೈಟಾಗಿ ಒಂದು ನಾಟ್ ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು ಬೌಲಲ್ಲಿ ಇಟ್ಬಿಟ್ಟು ಕುಕ್ಕರಲ್ಲಿ ಅಡಿಯ ನೀರಿರುತ್ತೆ ಅದರಲ್ಲಿ ಇಡಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು 6-8 ನಿಮಿಷದ ತನಕ ಇಡ್ಲಿ ಹೇಗೆ ಸ್ಟೀಮ್ ಮಾಡ್ತೀವೋ ಹಾಗೆ ವೆಯ್ಟ್ ಹಾಕ್ದಲ್ಲೇ ಸ್ಟೀಮ್ ಮಾಡಿ. ಹಾಂ, ಇವಾಗ ನೋಡಿ ಆದಮೇಲೆ ಚೆಕ್ ಮಾಡಿ, ತೋರಿಸ್ತಾ ಇದ್ದೀನಿ. ಅದು ಇವಾಗ 6 ಇದೆ ನೋಡಿ, ತೆಗೆದ್ಬಿಟ್ಟು ತೋರಿಸ್ತೀನಿ. ಈಗ ಅದು ಫ್ರೀ ಫ್ಲೋ ಆಗಿರುತ್ತೆ ಮತ್ತು ಅದರ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಕಲರ್ ಗಿಲರ್ ಏನೂ ಚೇಂಜ್ ಆಗೋಲ್ಲ. ಬಟ್ ನಿಮ್ಗೆ ಇಡ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಲೇಟಾಗಿ ರುಬ್ಬಿ ಇಡ್ಲಿ ಮಾಡಿದರೂ ಕೂಡ ಬೆಳಿಗ್ಗೆ ಫರ್ಮೆಂಟ್ ಆಗುತ್ತೆ. ಇವಾಗ ನೋಡಿ, 1/2 ಕಪ್ಪು ಉದ್ದಿನಬೇಳೆ ನಾನು ನೆನೆಸಿದ್ದನ್ನು, ನಾಗಡ್ಡೆ ನೆನೆಸಿದ್ದನ್ನು ಬ್ಲೆಂಡ್ ಗ್ರೈಂಡರ್ಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸ್ ಆಗೋ ತನಕ ದಪ್ಪ ಹಿಟ್ಟು ಮಾಡಿಬಿಟ್ಟು ಫ್ಲಫಿ ಆಗೋ ತನಕ ರುಬ್ಬಿಯ. ಈಗ ನೋಡಿ, ರುಬ್ಬಿದ ಹಿಟ್ಟನ್ನ ಬೌಲಿಗೆ ಹಾಕಿ ತೋರಿಸಿದೆ. ನಾವು ಸ್ಟೀಮ್ ಮಾಡಿರೋ ಬನ್ಸಿ ರವೆ ಇದೆಯಲ್ಲ, ಅದನ್ನ ನೋಡಿ ಆ ಇದಕ್ಕೆ ಹಿಟ್ಟಿಗೆ ಹಾಕ್ತಾ ಇದ್ದೀನಿ, ಉದ್ದಿನ ಹಿಟ್ಟಿಗೆ. ಕೈಯಿಂದನೇ ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಗಂಟುಗಳಾಗಬಾರ್ದು, ಆಗಲ್ಲ ನಾರ್ಮಲಿ. ಬಟ್ ಸ್ಟಿಲ್ ನಾವು ಅದು ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಸರಿ ಆಗಲ್ಲ, ಅದಕ್ಕೆ ಕೈಯಿಂದ ಮಿಕ್ಸ್ ಮಾಡಿದೆ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು, ನಾನು ಯೂಶ್ವಲಿ ರಾತ್ರಿನೇ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕ್ಕೊಡಿ ಮತ್ತು ಇನ್ನೊಂದು ಮಿಕ್ಸ್ ಕೊಡಿ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಿ. ಯಾಕಂದರೆ ಅದೆಲ್ಲ ಪೂರ್ತಿ ಮಿಕ್ಸ್ ಆಗಿ ಬರಲಿ. ಫಸ್ಟ್ ಕೊಟ್ಟಿದ್ದು ಸರಿಯಾಗದೇ ಇದ್ದರೆ ಈಗ ಸರಿಯಾಗಿ ಮಿಕ್ಸ್ ಕೊಟ್ಬಿಟ್ರೆ ಆಗೋಯ್ತು ಕೆಲಸ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 8 ಗಂಟೆ ಅರೌಂಡ್ 6-8 ಅವರ್ಸ್ ಫರ್ಮೆಂಟ್ ಮಾಡಿ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಫರ್ಮೆಂಟೆಡ್ ಬ್ಯಾಟರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ. ಇವಾಗ ನಾನು ಎಲ್ಲ ಗ್ರೀಸ್ ಮಾಡಿ ತುಂಬಿಸಿದ್ದೀನಿ ನೋಡಿ. ಇವಾಗ ತುಂಬಿಸೋದು ತೋರಿಸ್ತಾ ಇದ್ದೀನಿ. ಯಾವತ್ತೂ ರವೆ ಹಾಕಿದ ಇಡ್ಲಿ ಆರ್ ಎನಿ ಇಡ್ಲಿ ಹಿಟ್ಟು ಫರ್ಮೆಂಟೆಡ್ ದಪ್ಪ ಇರಬೇಕು, ಗಟ್ಟಿ ಇರಬೇಕು. ತೆಳು ಮಾಡಲೇಬೇಡಿ, ತೆಳು ಮಾಡಿದರೆ ಇಡ್ಲಿ ಗಟ್ಟಿ. ಫರ್ಮೆಂಟೆಡ್ ಹಿಟ್ಟು ಯಾವತ್ತೂ, ಫರ್ಮೆಂಟೆಡ್ ಹಿಟ್ಟಿಗೆ ಇಡ್ಲಿ ಹಿಟ್ಟಿಗೆ ಯಾವತ್ತೂ ನೀರು ಸೇರಿಸ್ಬೇಡಿ. ಇವಾಗ ನೋಡಿ, ಇಡ್ಲಿ ಸೀಮರ್ ಬಿಸಿ ಮಾಡಿದ್ದೀನಿ ಆಲ್ರೆಡಿ. ಈಗ ಅದರಲ್ಲಿ ನಾ ಇಡ್ಲಿ ಸ್ಟ್ಯಾಂಡ್ನ ಇಡಿ. ಈ ಅಳತೆಯಲ್ಲಿ ನಿಮಗೆ 20 ಇಡ್ಲಿ ಆಗುತ್ತೆ. ಓಕೆ, 1/2 ಕಪ್ಪು ಬೇಳೆಗೆ 1 ಕಪ್ಪು ರವೆ, ಅಂದರೆ 1:2, ಒಂದು ಬೇಳೆಗೆ 2 ರವೆ. 8 ನಿಮಿಷ ಸ್ಟೀಮ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಫಸ್ಟ್ ಕ್ಲಾಸಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ನಿಮಗೆ? ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಹಿಂಗೆ ಹ್ಯಾಂಗ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಇದನ್ನು. ನಾನು ಇವಾಗ ಹಿಂಗಿನ ಚಟ್ನಿ ಜೊತೆ ಮತ್ತು ಚಟ್ನಿ ಪುಡಿ ಜೊತೆ ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಕೆಲವು ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಹಿಂಗೆ ಚಟ್ನಿ ಲಿಂಕ್ ಕೂಡ ಹಾಕಿರ್ತೀನಿ. ಬಾಯ್.